ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್ ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯಿಲ್ಡ್ ರೈಸ್ ಸಹ ಪ್ರಾಯೋಜಕರು ನಮ್ಮ ಟಿವಿ ತೋಂದು ಪುನಃ ಅನ್ನನಕಲು ಅಕ್ಕನಕಲು ಅಜ್ಜಾಜಿ ನಕಲು ಆಮೆ ತೆಲದಕ್ಕೆ ಲಿಮಿ ತೆಲದಕ್ಕೆ ಬರಿ ತೆಲದಕ್ಕೆ ನಡು ತೆಲದಕ್ಕೆ ಉದ್ದದಕ್ಕೆ ಕುದ್ದದಕ್ಕೆ ಸಪುರದಕ್ಕೆ ತೋರದಕ್ಕೆ ಅಕ್ಕಲು ಮುಕ್ಕಲು ನಿಗಲು ಮಾತೆರಲು ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂದೊಂದಲ್ಲ ನಿಂತಿರುವ ನಿಪುಣರೇ ಕುಳಿತಿರುವ ಕುಶಲರೇ ಅತ್ತ ಇತ್ತ ಚಲಿಸುತ್ತಿರುವ ಮಹನೀಯರೇ ಮಹಿಳೆಯರೇ ಇತ್ತ ಕಡೆ ಚಿತ್ತ ಬಿಟ್ಟು ಕೇಳಿರಿ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ ಸಹಪ್ರಾಯೋಜಕರು ಲವ್ ಮಾರ್ಕ್ ಬ್ಯೂಟಿ ಸೋಪ್ ಹಾಗೆ ಕ್ಯಾಲ್ಸಿಬೈಟ್ ಟೂತ್ ಬ್ರಷ್ ಆ್ಯಂಡ್ ಟೂತ್ ಪೇಸ್ಟ್ ಏನಪ್ಪಯ್ಯ ಯೂನಿವರ್ಸಿಟಿ ದೇರಳಕಟ್ಟೆ ಅಮೃತ್ ನೋನಿ ಸತ್ಯನಾಥ್ ಸ್ಟೋರ್ ಬ್ರಹ್ಮಾವರ ಆಭರಣ ಜ್ಯುವೆಲ್ಲರ್ಸ್ ಹೋದ ಸಂಚಿಕೆಯಲ್ಲಿ 5 ಸ್ಪರ್ಧಿಗಳಲ್ಲಿ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ ಹಾಗೆ ಇಬ್ಬರು ಡೇಂಜರ್ ಝೋನಲ್ಲಿದ್ದಾರೆ ಒಬ್ಬರು ಎಲಿಮಿನೇಟ್ ಆಗಿದ್ದಾರೆ ಇವತ್ತು 4 ಸ್ಪರ್ಧಿಗಳು ಈ ವೇದಿಕೆಗೆ ಬರಲಿಕ್ಕಿದ್ದಾರೆ ಇವರನ್ನ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ನಿಮ್ಮೆಲ್ಲರ ಜೋರಾದ ಕೈ ಚಪ್ಪಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ವಿಜಯ ಲಕ್ಷ್ಮಿ ಪಲ್ಲವಿ ಆರ್ ಕೆ ಯಶವಂತ್ ಚಿತ್ರಾಪುರ ಶುಭದ ಆರ್ ಪ್ರಕಾಶ್ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅದೆಷ್ಟೋ ಗಾಯಕರು ಬಂದಿದ್ದಾರೆ ಎಲ್ಲರೂ ಬಹಳ ಅದ್ಭುತವಾದಂಥ ಒಂದು ಫೈಟನ್ನು ನೀಡ್ತಾ ಇದ್ದಾರೆ ಇದನ್ನು ತೀರ್ಪು ನೀಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ತುಳುನಾಡಿನ ಪ್ರಸಿದ್ಧ ಗಾಯಕರು ಇವರು ನಟನೆಗೆ ನಿಂತರೆ ಬಹಳ ಅದ್ಭುತ ನಟ ಹಾಗೆ ಸಂಗೀತ ನಿರ್ದೇಶನಕ್ಕೆ ನಿಂತರೆ ಅದೆಷ್ಟೋ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದಂಥ ಅನೇಕ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನು ನೀಡಿದಂಥ ವಿ ಮನೋಹರ್ ಸರ್ ಕಾರ್ಯಕ್ರಮದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಕೇಶರಾಶಿಯ ನಗುಮೊಗದ ಎಲ್ಲ ಕಲಾವಿದರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುವನ್ನ ಗುರು ಕಿರಣ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇನ್ನೋರ್ವ ಈ ಒಂದು ತೀರ್ಪುಗಾರರ ಪೀಠದಲ್ಲಿರ್ತಕ್ಕಂಥವರು ತನ್ನ ಕೈಚಳಕದೊಂದಿಗೆ ಸಂಗೀತ ಕ್ಷೇತ್ರದಲ್ಲಿ ಛಾಪನ್ನು ಮೂಡಿಸಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಅಚ್ಚಳಿಯದೆ ನಿಂತು ಸಂಗೀತ ಕ್ಷೇತ್ರದಲ್ಲಿ ಬಹಳ ಅದ್ಭುತ ಸಾಧನೆಯನ್ನು ಮಾಡಿದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಜಗೋಪಾಲ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸಂಗೀತದಲ್ಲೇ ಮಾತಾಡಿ ಸಂಗೀತವೇ ನನ್ನ ಉಸಿರು ಸಂಗೀತವೇ ನನ್ನ ಜೀವ ಎಂಬುದಾಗಿದ್ದು ನಮ್ಮ ತುಳುನಾಡಿನಿಂದ ನಮ್ಮ ತುಳುನಾಡಿನ ಹೆಸರನ್ನು ಲೋಕದೆಲ್ಲೆಡೆ ಪಸರಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಣಿಕಾಂತ್ ಕದ್ರಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಎಲ್ಲ ತೀರ್ಪುಗಾರರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಇದೀಗ ಸ್ಪರ್ಧೆಯನ್ನು ಪ್ರಾರಂಭಿಸುವಂತಹ ಹೊತ್ತು ಈ ಒಂದು ಸ್ಪರ್ಧೆಯಲ್ಲಿ ಪ್ರಪ್ರಥಮವಾಗಿ ಈ ಒಂದು ವೇದಿಕೆಯಲ್ಲಿ ಬಂದು ಹಾಡಲಿಕ್ಕಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಿಮ್ಮೆಲ್ಲರ ಜೋರದ ಕೈ ಚಪ್ಪಳೆಯೊಂದಿಗೆ ವಿಜಯಲಕ್ಷ್ಮಿ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರೇ ಹೇಗಿದ್ದೀರಿ ವಿಜಯಲಕ್ಷ್ಮಿ ಅವರೇ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಹಾ ದೇವರದಿಂದ ಅಲ್ಲಿಂದ ಅಲ್ಲಿಗಿದೆ ವಿಜಯಲಕ್ಷ್ಮಿ ಅವರೇ ಇವತ್ತಿನ ಈ ಒಂದು ಸೂಪರ್ ಸಿಂಗರ್ ಅಲ್ಲಿ ವಿಜಯ ಪಥಕ್ಕೆ ಹಾರಿಸುವಂಥ ಎಲ್ಲ ಧೈರ್ಯ ಇದೆಯಾ ನೋಡ್ಬೇಕು ಧೈರ್ಯ ಇದೆ ಹೇಗಾಗುತ್ತೆ ನೋಡ್ಬೇಕು ಓಕೆ ಖಂಡಿತವಾಗಿಯೂ ಆ ದೇವರು ವಿಜಯಲಕ್ಷ್ಮಿ ವಿಜಯದ ಮಾಲೆ ನಿಮ್ಮ ಮೇಲೆ ಬೀಳುವಾಗಲಿ ದೇವರ ಆಶೀರ್ವಾದ ಇರಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು
ಸಂತೋಷದ ಹೊನಲು ಹರಿಯಲು ಏಕೋ ಏನು ಕಣೆ ನಾನು ಎದುರಲಿ ನೀನಿರಲು ಮನದಲ್ಲಿ ಸಂತೋಷದ ಹೊಸ ಬಯಕೆಯು ನಿನ್ನಿಂದ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನಿ ತಂದೆ ಎಸ್ ಎಸ್ ವಿಜಯಲಕ್ಷ್ಮಿ ಅವರೇ, ಬಹಳ ಖುಷಿ ಆಯ್ತು, ನನಗೆ ಖುಷಿ ಆಯ್ತು. ಅಲ್ಲಿ ಅದೊಂದು ಎಡೆಯಲ್ಲಿ ಒಂದು ವಾಯ್ಸ್ ಇತ್ತಲ್ಲ, ಒಮ್ಮೆ ಮಾಡಿದ್ರು ಚೆನ್ನಾಗಿತ್ತು ನನಗೆ. ಹೇಗೆ ಅದು? ಹ್ಞೂ ಅಷ್ಟೇ, ಅದಲ್ಲ ಅಲ್ಲ ಅಂತ ಮಾಡಿದ್ರು. ಅದೇಗೆ ತಾಳು ತಾಳು ನಲ್ಲ ನಾನು ಶೇ, ಅದೊಂದು ಭಾರಿ ವಾಯ್ಸ್ ಎಲ್ಲಿಂದ ಬಂತು ಅಂತ. ಅದು ಹೇಳ್ದಂಗೆ ನಿಮ್ಗೆ ಹೇಳಿದ್ದು, ಹೇಳಿದ ತಕ್ಷಣ ತಾಳು ತಾಳು ಹ್ಞೂ ಅಂತ ಹೇಳಿದ್ರು. ಹಾಂ, ತಾಳು ಬೇಡ, ಆಗಿರ್ಬೇಕು ಆಗಿರ್ಬೇಕು. ಓಕೆ, ಇವಾಗ ನೀವು ಯಾವ ಥರ ಹಾಡಿದ್ದೀರಾ ಎನ್ನುವಂಥದ್ದನ್ನು ಜಡ್ಜಸ್ ಹತ್ರ ಕೇಳೋದು, ನೀವೇ ಕೇಳಿ. ತಾಳು ತಾಳು ಸರ್, ಹೇಗಾಯ್ತು ಹಾಡಿದ್ದು? ಯಾರ ಹತ್ರ ಕೇಳ್ತೀರಿ? ಎಲ್ಲರ ಹತ್ರ. ಎಲ್ಲರ ಹತ್ರ? ಯಾರು? ವಿಜಯಲಕ್ಷ್ಮಿ ಅವರೇ. ಯಾರು ಹೇಳಿದ್ರು? ಅಡ್ಡಿಲ್ಲ, ತೊಂದರೆ ಇಲ್ಲನ. ರಾಜಗೋಪಾಲ್ ಸರ್ ಹತ್ರ ಕೇಳ. ವಿಜಯಲಕ್ಷ್ಮಿ ಅವರೇ. ಹಾಂ ಸರ್, ಹೇಳಿ. ಈ ಹಾಡು ಎಷ್ಟು ಸಲ ಕೇಳಿದಿರಿ? ತುಂಬ ಸಲ ಕೇಳಿದ್ದೆ. ತುಂಬ ಸಲ ಕೇಳಿ ಪ್ರಾಕ್ಟೀಸ್ ಮಾಡಿದಿರಲ್ಲ, ಗೊತ್ತಾಗ್ತಾ ಇದೆ. ತುಂಬ ಚೆನ್ನಾಗಿ ಹಾಡಿದೆ. ವೆರಿ ನೈಸ್. ಓನ್ಲಿ ಬಿಗಿನಿಂಗಲ್ಲಿ ಸ್ವಲ್ಪ ನನಗೆ ಏನೋ ಸ್ವಲ್ಪ ಟೇಕ್ ಆಫ್ ಆಗಬೇಕಾದ್ರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು ಸ್ವಲ್ಪ. ಅದು ಸರ್, ಒರಿಜಿನಲ್ ಟ್ರ್ಯಾಕ್ ಅಲ್ಲಿ ಅದು ಹಮ್ಮಿಂಗ್ಸ್ ಏನು ಇರಲಿಲ್ಲ, ಅದು ನಾವು ಶ್ರುತಿ ಸೇರಿಸಿ ಮತ್ತೆ ನಾ ಆ್ಯಡ್ ಮಾಡಿದ್ದು. ಅದು ತಾನ್ಪುರ ಹಾಕೊಂಡಿದ್ರಲ್ಲ ಸ್ಟಾರ್ಟಿಂಗ್, ಈ ತಾನ್ಪುರ ಬರ್ತಾ ಇತ್ತಲ್ಲ ಅದರಲ್ಲಿ ಶ್ರುತಿ ಬರ್ತಾ ಇತ್ತು ಅಲ್ಲ. ಯಾಕಂದರೆ ನೀವು ಚರಣ ಎಲ್ಲ ತುಂಬ ಟೇಕ್ ಆಫ್ ತುಂಬ ಚೆನ್ನಾಗಿತ್ತು. ಆಮೇಲೆ ಕೆಲವು ನಿಮ್ಮದು ಓನ್ ಇಂಪ್ರೋವೈಸೇಷನ್ ಎಲ್ಲ ಮಾಡಿದ್ರಲ್ಲ, ಇಟ್ ವಾಸ್ ಸೌಂಡಿಂಗ್ ಗುಡ್, ತುಂಬ ಚೆನ್ನಾಗಿತ್ತು ಅದು. ಓ ಅದೇ ವಾಟ್ ಐ ಫೆಲ್ಟ್ ವಾಸ್ ಓಪನಿಂಗ್. ಮತ್ತು ಇನ್ನೂ ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಬೋದಿತ್ತು ವಾಯ್ಸ್, ಸ್ವಲ್ಪ ಬ್ರೈಟಾಗಿ ಹಾಡಿದ್ರಿ ಅಂದರೆ ಈ ಸಾಂಗಿಗೆ ಸ್ವಲ್ಪ ಎಕ್ಸ್ಪ್ರೆಷನ್ ಇನ್ನೂ ಬೇಕಿತ್ತು. ಅದರ್ವೈಸ್ ತುಂಬ ಚೆನ್ನಾಗಿತ್ತು. ಗುಡ್ ಓಪನಿಂಗ್ ಫಾರ್ ದಿಸ್ ಎಪಿಸೋಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಎಸ್, ನೆಕ್ಸ್ಟ್ ವಿ ಮನೋಹರ್ ಸರ್. ಲೈನಲ್ಲಿ ಹೋದರೆ ಒಳ್ಳೆಯದು ಅಂತ ಗುರುವನ್ನು ಹೇಳ್ತಾ ಇದ್ರು, ಹಾಗೆ ಲೈನ್ ಇದ್ದರೆ ಒಳ್ಳೆಯದು, ನಿನಗೆ ಲೈನ್ ಬೇಕು ಅಂತ. ಅದಕ್ಕೋಸ್ಕರ ವಿ ಮನೋಹರ್ ಸರ್ ಲೈನಿಗೆ ಬಂದೆ. ಓ, ಲೈನ್ಗೆ ಬಂದೆ. ವಿಜಯಲಕ್ಷ್ಮಿ ಅವರೇ. ಹಾಂ ಸರ್, ಹೇಳಿ. ಅದೇ ರಾಜಗೋಪಾಲ್ ಅವರು ಹೇಳಿದ ಹಾಗೇ ಎಲ್ಲ ಚೆನ್ನಾಗಿತ್ತು. ಆದರೆ ಜಾನಕಿ ಅಮ್ಮ ಅವ್ರದ್ದು ನಾವು ಕೇಳಿ ಕೇಳಿ ಇನ್ನು ಸ್ವಲ್ಪ ನಿರೀಕ್ಷೆ ಇತ್ತು. ಎಸ್ ಜಾನಕಿ ಅವರು ಎಷ್ಟು ಅದರಲ್ಲಿ ಎಕ್ಸ್ಪ್ರೆಷನ್ ತುಂಬಿ ಹಾಡಿದ್ದಾರೆ. ಸೊ ನೀವು ಇನ್ನು ಎಷ್ಟು ಸಲ ಕೇಳಿದರೂ ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ಗಮನಿಸಬೇಕು. ನೀವು ಹಾಡಿದ್ದೆಲ್ಲ ಚೆನ್ನಾಗಿದೆ, ಸಾಕಷ್ಟು ಎಕ್ಸ್ಪ್ರೆಷನ್ ಕೊಟ್ಟಿದ್ವಿ, ಒಂದು 60% ಓಕೆ. ಬಟ್ ಇನ್ನೊಂದು 100% ಆಗಬೇಕಾದ್ರೆ ನೀವು ಇನ್ನಷ್ಟು ಸೂಕ್ಷ್ಮಗಳೆಲ್ಲ ಗಮನಿಸಬೇಕು ಒಂದು ಹಾಡಲ್ಲಿ. ಅದಕ್ಕಂದರೆ ಸಿನಿಮಾ ಹಾಡಲ್ವಾ, ಬೇರೆ ಫ್ರೆಶ್ ಹಾಡಾದರೆ ಗೊತ್ತಾಗಲ್ಲ. ಆ ಸಿನಿಮಾ ಹಾಡಾದ್ರಿಂದ ಎಲ್ರಿಗೂ ಗೊತ್ತಿದೆ, ಮನೆ ಮನೆಗೂ ಗೊತ್ತಿದೆ ಈ ಹಾಡು. ಹಾಗಾಗಿ ಸ್ವಲ್ಪ ಇದರೋ ಇಲ್ಲಿ ಒಂಚೂರು ಕಮ್ಮಿ ಆಯಿತು, ಇಲ್ಲಿ ಒಂಚೂರು ಕಮ್ಮಿ, ಈಗೆಲ್ಲ ಬರುತ್ತೆ. ಬಟ್ ಟೋಟಲಿ
ಗುಡ್ ಸಿಂಗಿಂಗ್ ಗುಡ್ ಲಕ್ ಥ್ಯಾಂಕ್ಸ್ ಸರ್ ಎಸ್ ಥ್ಯಾಂಕ್ ಯು ಸರ್ ಗುರುವನ್ನ ವಿಜಯಲಕ್ಷ್ಮಿ ಹಾಂ ಸರ್ ಈ ಸಾಂಗ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂದರೆ ತುಂಬ ಇಷ್ಟ ಇದ್ದಿತ್ತು ಈ ಸಾಂಗ್ ಅಂದರೆ ನಾನು ಯಾವತ್ತೂ ಹಾಡಲಿಲ್ಲ ಈ ಸಲ ಹಾಡಬೇಕಂತ ಅನಿಸ್ತು ಅದಕ್ಕೆ ಯಾರು ಹಾಡು ಕಂಪೋಸ್ ಮಾಡಿದ್ದು ಜಿ ಕೆ ವೆಂಕಟೇಶ್ ಅವರು ಓಕೆ ಐ ಥಿಂಕ್ ಒನ್ ಆಫ್ ಮೈ ಫೋ ಮೋಸ್ಟ್ ಐ ಥಿಂಕ್ ತುಂಬ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರು ಆಮೇಲೆ ಪರ್ಟಿಕ್ಯುಲರ್ ಈ ಸಾಂಗ್ ನನಗೆ ತುಂಬ ಇಷ್ಟ ಇಟ್ಸ್ ಅ ಲವ್ಲಿ ಸಾಂಗ್ ಇಟ್ಸ್ ಅ ವೆರಿ ಟಫ್ ಕಂಪೋಸಿಷನ್ ಇದು ಕಂಪೋಸಿಷನ್ ಹಾಡೋದಿದೆಯಲ್ಲ ಫಸ್ಟ್ ಲೈನೇ ಹಾಡೋದು ಶ್ರುತಿ ಸೇರಿಸಿ ಹಾಡೋದು ಕಷ್ಟ ಇದೆ ನನ್ನ ಲೆಕ್ಕದಲ್ಲಿ ಯು ಹ್ಯಾವ್ ಸಂಗ್ ವಂಡರ್ಫುಲ್ಲಿ ತುಂಬ ಚೆನ್ನಾಗಿ ಹಾಡಿದೆಯಾ ಥ್ಯಾಂಕ್ ಯು ಸರ್ ಅಫ್ಕೋರ್ಸ್ ಎರಡು ಸಣ್ಣ ಸಣ್ಣ ಈ ಸ್ಟೇಜ್ಗೆ ಹೇಳೋನ್ನ ಮಿಸ್ಟೇಕ್ಸ್ ಅಲ್ಲ ಮಿಸ್ಟೇಕ್ಸ್ ಇದೆ ಸಣ್ಣ ತುಂಬ ಚಿಕ್ಕದು ಬಟ್ ನನ್ನ ಲೆಕ್ಕದಲ್ಲಿ ಈ ಕಾಂಪಿಟೇಷನಲ್ಲಿ ದಿಸ್ ಇಸ್ ಒನ್ ಆಫ್ ಡೆಫಿನೆಟ್ಲಿ ಯುವರ್ ಬೆಸ್ಟ್ ಸಾಂಗ್ ಕಾಂಪಿಟೇಷನಲ್ಲಿ ಇದ್ದದ್ದು ಒಂದು ತುಂಬ ಚೆನ್ನಾಗಿ ಹಾಡಿದೆಯಾ ಆಲ್ ಏನು ಇಷ್ಟ ಆಯ್ತು ಅಂದರೆ ಯಾವತ್ತೂ ಇಂಪ್ರೂವೈಸೇಷನ್ ಸ್ಟಾರ್ಟಿಂಗ್ ಮಾಡಬಾರ್ದು ಆಮೇಲೆ ಮಾಡಿದರೆ ಓಕೆ ಫಸ್ಟು ನೀವು ಮ್ಯೂಸಿಕ್ ಡೈರೆಕ್ಟ್ರಿಗೆ ಏನು ಕಂಪೋಸ್ ಮಾಡಿದ್ರೆ ಅದನ್ನು ಹಾಡಬೇಕು ಇದರಲ್ಲಿ ಹಂಗೆ ಇತ್ತು ಸ್ಟಾರ್ಟಿಂಗ್ ಹಾಡಿ ಆಮೇಲೆ ಇಂಪ್ರೂವೈಸೇಷನ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ನನ್ನ ಲೆಕ್ಕದಲ್ಲಿ ಒಬ್ಬ ಪ್ಲೇಬ್ಯಾಕ್ ಸಿಂಗರ್ ಹಾಡೋದಂಗೆ ಸ್ಟೇಜಲ್ಲಿ ಹಾಡಿದೆಯಾ ಗುಡ್ ಥ್ಯಾಂಕ್ ಯು ಸರ್ ಎಸ್ ಥ್ಯಾಂಕ್ ಯು ಮಣಿಕಾಂತ್ ಸರ್ ವಿಜಯಲಕ್ಷ್ಮಿ ಅದೇ ರಾಜಗೋಪಾಲ್ ಸರ್ ಹೇಳ್ದಂಗೂ ಇದನ್ನು ಪ್ರಾಕ್ಟೀಸ್ ಎಷ್ಟು ಮಾಡಿದ್ದೀ ಅಂತ ಹೇಳಿ ತುಂಬ ಕಾಣ್ತಾ ಇತ್ತು ಹಾಗೆ ಮನೋಹರ್ ಸರ್ ಹೇಳಿದರು ಮತ್ತು ಗುರು ಸರ್ ಹೇಳಿದರು ವಂಡರ್ಫುಲ್ ಸಾಂಗ್ ಸೆಲೆಕ್ಷನ್ ಕಷ್ಟವಾಗಿರೋ ಸಾಂಗನ್ನು ತೆಗೆದು ಯು ಹ್ಯಾವ್ ಪರ್ಫಾರ್ಮ್ಡ್ ಅಂದರೆ ಇದರಲ್ಲಿ ಇನ್ನೊಂದು ಎಲ್ಲ ಕಂಟೆಸ್ಟ್ಗಳು ಎಲ್ಲ ಏನು ತಿಳ್ಕೊಬೇಕಂದ್ರೆ ಇನಿಷಿಯಲಿ ನೀವು ಆಫ್ ಟ್ರ್ಯಾಕ್ ಹೋದ್ರಿ ಆ ಟ್ರ್ಯಾಕನ್ನು ಮಿಸ್ ಮಾಡಿದ್ರೆ ಅಗೇನ್ ಆ ಟ್ರ್ಯಾಕನ್ನು ಹಿಡಿತದಲ್ಲಿ ಇಟ್ಕೊಂಡು ಯು ಕೇಮ್ ಬ್ಯಾಕ್ ಸೊ ಒಬ್ಬ ಸಿಂಗರ್ ಚೆನ್ನಾಗಿ ಹಾಡ್ತಾ ಇರುವಾಗ ನಮಗೂ ಆಹಾ 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 ಅಂತ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಬರುತ್ತೆ ಚಿಕ್ಕ ಚಿಕ್ಕ ತಪ್ಪುಗಳು ಓಕೆ 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 ಇನ್ನೇನು ಹಾಡ್ತಾರೆ ಏನು ಹಾಡ್ತಾರೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಬರುತ್ತೆ ಸೊ ವೆರಿ ಗುಡ್ ನನಗೆ ತುಂಬ ಇಷ್ಟ ಆಯಿತು ಹಾಡಿದ್ದು ಇದೇ ಥರ ಕಾನ್ಫಿಡೆನ್ಸಲ್ಲಿ ಒಂದು ಇನಿಷಿಯಲಿ ಕೆಲವೊಂದು ವಿಷಯಗಳಿಂದ ನೀವು ಟ್ರ್ಯಾಕ್ ತಪ್ಪಿ ಹೋಗ್ಬೋದು ಬಟ್ ಅಗೇನ್ ಯು ಕೇಮ್ ಬ್ಯಾಕ್ ವೆರಿ ಸ್ಟ್ರಾಂಗ್ ಸೊ ಆಲ್ ದ ಬೆಸ್ಟ್ ಗುಡ್ ಲಕ್ ಥ್ಯಾಂಕ್ ಯು ಒಳ್ಳೆ ಕಮೆಂಟ್ ಸಿಕ್ತು ಹೆಂಗೆ ತುಂಬ ಖುಷಿಯಾಯಿತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಿದೆ ಮನೆಯಲ್ಲಿ ಕನ್ನಡಿ ಎಲ್ಲ ಹಾಡಬೇಕಾದ್ರೆ ಎಲ್ಲ ಎಕ್ಸ್ಪ್ರೆಷನ್ಸ್ ಬರುತ್ತೆ ಆದರೆ ಇಲ್ಲಿ ಜಡ್ಜಸ್ ಮುಂದೆ ಹಾಡಬೇಕಾದ್ರೆ ತುಂಬ ಹೆದರಿಕೆ ನಾವೇನಲ್ಲ ಅಷ್ಟು ಭಯಾನಕವಾಗಿದ್ದೀವ ಇಲ್ಲಿ ಎಕ್ಸ್ಪ್ರೆಷನ್ಸ್ ವಾಯ್ಸ್ ಅಲ್ಲಿ ಕೊಡೋದಮ್ಮ ಕನ್ನಡಿ ನೋಡಿ ಬರೋದಲ್ಲ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಎಲ್ಲ ಓವರ್ ಆಲ್ ಕನ್ನಡ ಮುಂದೆ ಹಾಡಿದ್ರೆ ನಮಗೆ ಸ್ವಲ್ಪ ಜಸ್ಟ್ ಇಮ್ಯಾಜಿನ್ ದಟ್ ಯುವರ್ ಸಿಂಗಿಂಗ್ ಇನ್ ಫ್ರಂಟ್ ಆಫ್ ದ ಮಿರರ್ ಅಷ್ಟೇ ಸಿಂಪಲ್ ಮಂಜು ಇಸ್ ದ ಮಿರರ್ ಮಂಜು ಅವ್ರನ್ನ ಮಿರರ್ ಅಂತ ಅಂದ್ಕೊಂಡು ಹೌದು ನಾನೇ ಮಿರರ್ ಮಿರರ್ ಅಂತ ತಿಳ್ಕೊಂಡು ನನಗೆ ನೀವು ನನ್ನನ್ನೇ ನೋಡಿ ಹಾಡಿ ಅದು ಅಲ್ವಾ ಮಿರರ್ ಅಂತ ನಿಮ್ಮನ್ನು ನೋಡಿ ಅದು ಟೆರರ್ ಆಗಿ ಟೆರರ್ ಅವರಿಗೆ ಹಾಡೋ ಲಿರಿಕ್ಸ್ ಮರೆತು ಹೋಗಿ ಎಲ್ಲ ಕಷ್ಟ ಏನಿಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ದನ್ನ ಕಾನ್ಫಿಡೆನ್ಸ್ ಆಗಿ ಹಾಡಿ ನಾವೇನು ಇಲ್ಲಿ ಬಯ್ಯಕ್ಕೆ ಕೂತಿಲ್ಲ ಅಥವಾ ವಿ ಆರ್ ನಾಟ್ ಐ ಆಮ್ ನಾಟ್ ಹಿಯರ್ ಅವ್ರಿಗೆ ನೋ ಬಡೀಸ್ ನಿಮ್ಮನ್ನು ಏನಿದ್ರಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಚೆನ್ನಾಗಿ ಹಾಡಿ ಅಂತ ಹೇಳೋದಕ್ಕೆ ಕೂತಿರೋದು ಸೊ ಸಿಂಗ್ ವಿತ್ ಆಲ್ ದ ಕಾನ್ಫಿಡೆನ್ಸ್ ನೀವು ಹೇಗೆ ಪ್ರಾಕ್ಟೀಸ್ ಮಾಡಿದರೆ ಅದೇ ಥರ ನೋ ಬಡಿ ಇಲ್ಲಿ ಎಲ್ಲ ಇಟ್ಟು ನಿಮ್ಮನ್ನು ಯಾರು ಬಯ್ಯೋದಿಲ್ಲ ಏನಿಲ್ಲ ಸೊ ದಿಸ್ ಇದೊಂದು ವೇದಿಕೆ ಚೆನ್ನಾಗಿ ವೇದಿಕೆ ಸಿಂಪಲ್ ಹೇಳ್ಬೇಕಂದ್ರೆ ಚೆನ್ನಾಗಿದೆಯಾ ಟೆನ್ಷನ್ ಮಾಡಬೇಕಂತಿಲ್ಲ ಇನ್ನು ಮಿರರ್ ನೋಡಿ ಹಾಡಿ ಇದೇ ಥರ ಮಿರರ್ ನೋಡಿ ಪ್ರಾಕ್ಟೀಸ್ ಮಾಡು ಇಲ್ಲಿ ಬಂದು ಟೆನ್ಷನ್ ಆಗಿ ಹಾಡು ಚೆನ್ನಾಗಿ ಬರುತ್ತೆ ಓಕೆ ಆಲ್ ದಿ ಬೆಸ್ಟ್ ಎಸ್ ಡೋಂಟ್ ವರಿ ಓಕೆ ಇವಾಗ ಖುಷಿ ಆಯ್ತಲ್ಲ ಇವಾಗ ಹೇಗೆ ಹೋಗ್ಬೇಕು ಅಲ್ಲಿಗೆ ಎಲ್ಲಿದ್ದೆ ಇಲ್ಲಿ ತನಕ ನಡ್ಕೊಂಡು ಬಸ್ ಬರ್ಬೋಣ ಗೆಜ್ಜೆ ಕಾಳುಗಳ ನಾದವ ಕೇಳುತ್ತ ಹೆಜ್ಜೆಯ ಮೇಲೊಮ್ಮ ಹೆಜ್ಜೆಯ ನಿಕ್ಕುತ್ತ ಖುಷಿಯಾಗಿ ಹೋಗಿ ಎಸ್ ಸ್ಟಾರ್ಟ್ ಮಾಡಿ ಗೆಜ್ಜೆ ಕಾಳುಗಳ ಹಾಗೆ ಅಷ್ಟು ಲಕ್ಷ್ಮೀ ಲಕ್ಷ್ಮಿ ಥರನೇ ಇದ್ದಾರೆ ಖುಷಿಯಾಯಿತು ಲಕ್ಷ್ಮೀ ಅವರೇ ಬಹಳ ಒಂದು ಉತ್ತಮ ಕಮೆಂಟ್ಸ್ ಕೂಡ ಬಂತು ಎಲ್ಲರ ಕೈ ಚಪ್ಪಳಿ ಮತ್ತೊಮ್ಮೆ ಇರಲಿ ಅವರಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಸ್ಪರ್ಧೆಯನ್ನು ಮುಂದುವರಿಸ್ತಾ ಇದ್ದಾವೆ ಮುಂದಿನ ಸ್ಪರ್ಧೆಯನ್ನು ಕರೆಯುವಂಥ ಹೊತ್ತು ಪಲ್ಲವಿ ಆರ್ ಕೆ ಇವರನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ ನಿಮ್ಮೆಲ್ಲರ ಕೈ ಚಪ್ಪಳಿಯೊಂದಿಗೆ ಪಲ್ಲವಿ ಆರ್ ಕೆ ಹಲೋ ಹೇಗಿದ್ದೀರಿ
ಸೌಖ್ಯ ಸೌಖ್ಯ. ನೀವು ಹೇಗಿದ್ದೀರಾ? ನಾವು ತೊಂದರೆ. ನಿಮಗೆ ಡಿಂಪಲ್ ಬೀಳ್ತದಲ್ಲ, ಗೊತ್ತಾಯ್ತು ನನಗೆ. ಎಲ್ಲಿಂದ ಬಂದಿದ್ರಿ ಪಲ್ಲವಿ ಅವರೇ? ಸುರತ್ಕಲ್. ಮೂಲೆ ಕೈ ತಳ್ಳಿ ಬರ್ತಾರೆ ಅಂದ್ರೆ ರೆಡಿ ಇಲ್ಲರತೆ ಪದ್ಯ ಬಂದ್ರೆ ಓ ಬಂದ್ಬೋದ. ಮಧುವನ ಕರೆದರೆ. ಹಾ ಮಧುವನ, ಮಧುವನ ಬರಿ ಖುಷಿತ ಪದ್ಯ ನಿಕ್ಲ ಕೈ ಚಪ್ಪಳದ ಒಟ್ಟಿಗೂ ಪಲ್ಲವಿ ಆರ್ ಕೆ Thank you.
ಎಸ್. ಮಧುವನ ಕರೆದರೆ ಖುಷಿ ಆಯಿತು ಎಲ್ಲರ ಕೈ ಚಪ್ಪಳೆ ಮತ್ತೊಮ್ಮೆ ಇವರಿಗೆ ಪಲ್ಲವಿಯವರಿಗೆ ಮಧುವನ ಭಾರಿ ಖುಷಿ ಆಯಿತು ನಮಗೆ. ಹೇಗೆ ಆಯಿತು ನಿಮಗೆ? ಖುಷಿ ಆಯಿತು. ಡೈರೆಕ್ಟ್ ಜಡ್ಜ್ಮೆಂಟ್ ಹತ್ರ ಹೋಗೋದಾ? ಶೂರ್ ಅಲ್ಲ. ಗುರು ನನ್ನ ಹತ್ರ ಕೇಳೋಣ. ಎಸ್ ಗುರುನ. ಪಲ್ಲವಿ. ಹಲೋ ಸರ್. ಯಾರು ಈ ಸಾಂಗ್ ಕಂಪೋಸರು? ಸಾಧು ಕೋಕಿಲ ಸರ್. ಹಾಡಿದ್ದು? ಹಾಡಿದ್ದು ವಾಣಿ ಹರಿಕೃಷ್ಣ. ಓಕೆ ವಾಣಿ, ಈಗ ನಾವು ಹೇಳಿದ್ವಲ್ಲ ಪ್ರಿವಿಯಸ್ ರೌಂಡಲ್ಲಿ ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶಕರ ಮೊಮ್ಮಗಳು ವಾಣಿ. ಶಿ ವಾಸ್ ಅ ಸ್ಟೇಜ್ ಸಿಂಗರು, ಆ್ಯಕ್ಚುಲಿ ನಮ್ಮ ಜೊತೆನೇ ಹಾಡ್ತಾಯಿದ್ರು. ನಿನ್ ಶಿ ಮ್ಯಾರಿಡ್ ಹರಿ, ಹಿ ವಾಸ್ ಎ ಕೀಬೋರ್ಡ್ ಪ್ಲೇಯರ್ ದೆನ್ ಆರ್ಕೆಸ್ಟ್ರಾದಲ್ಲಿ. ಪಲ್ಲವಿ, ಇಟ್ಸ್ ಎ ಗುಡ್ ಸಾಂಗ್ ಸೆಲೆಕ್ಷನ್ನು, ಚೆನ್ನಾಗಿ ಹಾಡಿದೆಯಾ. ಅಲ್ಲಲ್ಲಿ ಪಲ್ಕುಗಳು, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಅ ಲಿಟಲ್, ಯಾಕೆಂದರೆ ಕಾಂಪಿಟೇಷನ್ ಇನ್ನು ಹೋಗ್ತಾ ಹೋಗ್ತಾ ಸೀರಿಯಸ್ ಆಗ್ತಾಯಿದೆ. ಸ್ವಲ್ಪ ತಪ್ಪಿದ್ರೂ ಹೆಚ್ಚು ಕಮ್ಮಿ ಆಗುತ್ತೆ, ಯಾಕೆಂದರೆ ಕೆಲವೊಮ್ಮೆ ನಮಗೆ ನೋಡಿ ಪಕ್ಕದಲ್ಲಿ ಕೆಲವರು ಕೂತಾಗ ನಮ್ಗೆ ಬೇಸರ ಆಗುತ್ತೆ. ಸೊ ಯು ಹ್ಯಾವ್ ಟು ವರ್ಕ್ ಅ ಲಿಟಲ್ ಹಾರ್ಡರ್. ಚೆನ್ನಾಗಿ ಹಾಡಿದೆಯಾ? ಅಫ್ಕೋರ್ಸ್ ಇವೆ ಈಗ ಅಂದರೆ ಐ ಡೋಂಟ್ ವಾಂಟ್ ಟು ಕಾಂಪಿಟೇಷನ್ ಇನ್ನೂ ಪ್ರಿಲಿಮಿನರಿ ಸ್ಟೇಜ್ ಆಗಿದೆ. ಸೊ ಬೇಸಿಕ್ ಮಾತ್ರ ಹೇಳ್ತೀವಿ. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಲಿಟಲ್ ಆನ್ ಪಿಚಿಂಗ್ ಆ್ಯಂಡ್ ಇದು ಪಲ್ಕ್ ದೋಸ್ ಸಂಗತಿಗಳು ಇನ್ನೂ ಕ್ಲಾರಿಟಿ ಇಲ್ಲ, ಯಾವುದು ಕ್ಲಾರಿಟಿ ಇರಲಿಲ್ಲ. ಸೊ ಯು ಹ್ಯಾವ್ ಟು ವರ್ಕ್ ಆನ್ ದಟ್ ಲಿಟಲ್. ಓಕೆ ಗುಡ್, ಫೀಲ್ ವಾಸ್ ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ಮಣಿಕಾಂತ್ ಸರ್. ಪಲ್ಲವಿ. ಹಲೋ ಸರ್. ಯಾ ಹಾಯ್. ಅದೇ ಗುರು ಸರ್ ಹೇಳ್ದಂಗೆ ಪಿಚ್ಚಿಂಗ್ ಆ್ಯಂಡ್ ಫೀಲ್, ಆ್ಯಂಡ್ ನನಗೇನು ಅನಿಸ್ತಂದರೆ ಯು ಶುಡ್ ವರ್ಕ್ ಆನ್ ಯುವರ್ ಬ್ರೆತ್ ಕಂಟ್ರೋಲ್. ಆ ಶ್ವಾಸದ ಒಂದು ಕಂಟ್ರೋಲನ್ನು ಇನ್ನೂ ಲಾಂಗರ್ ನೋಟ್ಸ್ಗಳಿಗೆ, ಯಾಕಂದರೆ ಈ ಥರ ಸಾಂಗನ್ನು ಸೆಲೆಕ್ಟ್ ಮಾಡಿದರೆ ಅದನ್ನು ಹಾಡೋಕ್ಕೂ ಒಂದು ಇದು ಬೇಕು. ಹಾಗಾದರೆ ಟುವರ್ಡ್ಸ್ ಎಂಡ್ ಆ್ಯಂಡ್ ಆಲ್ ನಿಮ್ಮ ಬ್ರೆತ್ ಕಂಪ್ಲೀಟ್ಲಿ ಯು ಆರ್ ರನ್ನಿಂಗ್ ಔಟ್ ಆಫ್ ಬ್ರೆತ್. ಸೊ ಹಾಗಾಗಿ ಅದರಲ್ಲಿ ಕಾನ್ಸಂಟ್ರೇಟ್ ಮಾಡು. ಆಮೇಲೆ ಎಲ್ಲ ಚರಣಗಳಲ್ಲೂ ಎಂಡಿಂಗ್ಗಳಲ್ಲಿ ಗುರುಜಿ ಹೇಳಿದಂಗೆ ಎಲ್ಲ ಸಂಗತಿಗಳಾಗಲಿ ಅಥವಾ ನೋಟ್ಸ್ಗಳಾಗಲಿ ಎಲ್ಲನೂ ಆಫ್ ಆಗಿತ್ತು. ಹಾಗಾಗಿ ಇನ್ನೂ ಹೋಗ್ತಾ ಹೋಗ್ತಾ ಕಾಂಪಿಟೇಷನ್ ಟಫ್ ಆಗ್ತಾನೆ ಹೋಗುತ್ತೆ. ಪಾಸ್ ಆಗಿರುವಂಥ ಗುಡ್ ಸಿಂಗರ್ಸ್ ಓನ್ಲಿ ವಿಲ್ ಬಿ ದೇರ್ ವಿತ್ ಯು. ಆಮೇಲೆ ಎಲಿಮಿನೇಟ್ ಆದವರು ಹೆಂಗೂ ಹೋಗ್ತಾರೆ. ಸೊ ಯು ಹ್ಯಾವ್ ಟು ಕಂಪೀಟ್ ವಿತ್ ದ ಬೆಸ್ಟ್. ಹಾಗಾಗಿ ಸ್ವಲ್ಪ ಇನ್ನೂ ಧ್ಯಾನ ಜಾಸ್ತಿ ಆಗಿರಲಿ, ಪ್ರಾಕ್ಟೀಸ್ ಹಾಗೂ ಕಂಟ್ರೋಲ್ ಜಾಸ್ತಿ ಇರಲಿ. ಓಕೆ ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು. ರಾಜಗೋಪಾಲ್ ಸರ್. ಪಲ್ಲವಿ. ಹಲೋ. ಚೆನ್ನಾಗಿತ್ತು. ಅದೇ ಗುರುಜಿ ಹೇಳಿದಾಗೆ ಸ್ವಲ್ಪ ಹರ್ಕತೆ ಅದೆಲ್ಲ ಇನ್ನೂ ಸ್ವಲ್ಪ ಬೇಕಿತ್ತು. ಆ ಸೂತಿಂಗ್ ನಸತಿ ಹಾಡು ಒಂದು ಸ್ಲೋ ಸೂತಿಂಗ್ ಥರ ಇದೆಯಲ್ಲ, ಒಳ್ಳೆ ಹಾಡು. ಬಟ್ ಆ ವಿಷಯಗಳನ್ನೆಲ್ಲ ಒಂಚೂರು ಆ ಹರ್ಕತೆಗಳು, ಮತ್ತು ಇವರು ಮಣಿಕಾಂತ್ ಸರ್ ಹೇಳಿದರು ಆ ಲ್ಯಾಂಡಿಂಗ್ ನೋಟ್ಸು, ಅದೆಲ್ಲ ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಆಮೇಲೆ ಮತ್ತು ಎರಡನೇ ಚರಳ ಏನು ಅದು ಇಂಪ್ರೋವೈಸೇಷನ್ ಮಾಡಲಿಕ್ಕೆ ಹೋದ ತಪ್ಪಿ ಹೋಯ್ತಾ ಏನಾಯ್ತಲ್ಲ? ಇಂಪ್ರೋವೈಸೇಷನ್ ಇತ್ತು ಸರ್, ಬಟ್ ಅದು ಹುಷಾರಿರಲಿಲ್ಲ ನನಗೆ. ಆಮೇಲೆ ಏನೋ ಕೈ ತಪ್ಪಿ ಹೋಯ್ತಾ ಅದು ಎರಡನೇ ಏನಂತೂ ಏನೇನೋ ಆಗ್ಬಿಡ್ತದೆ. ಇರಲಿ, ಒಂದೊಂದು ಸಹ ಆಗತ್ತೆ. ಬಟ್ ಒಳ್ಳೆ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರಿ. ದಿಸ್ ವರ್ಕ್ ಆನ್ ದಟ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್. ರೆಂಡಿಷನ್ ಚೆನ್ನಾಗಿತ್ತು. ಆಮೇಲೆ ಅರ್ಧ ಮನೆ ಜಾಸ್ತಿ ಹಾಡ್ಬೋದು, ಯಾಕೆ ಕಡಿಮೆ ಮಾಡಿಕೊಂಡ್ರಿ ಸ್ಕೇಲ್? ಥ್ರೋಟ್ ಇಶ್ಯೂ ಸ್ವಲ್ಪ ಇತ್ತು ಅದಕ್ಕೆ ಇವತ್ತು ಸ್ವಲ್ಪ ಡೌನ್ ಮಾಡಿ, ಯಾಕಂದರೆ ಪ್ರೀವಿಯಸ್ ರೌಂಡ್ಸ್ ಎಲ್ಲ ಯು ಸಾಂಗ್ ರೇಂಜ್ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು. ಓಕೆ, ಇಟ್ಸ್ ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು. ಮನೋಹರ್ ಸರ್. ಪಲ್ಲವಿ. ಹಲೋ ಸರ್. ಹಾಡಿದ್ದು ಚೆನ್ನಾಗಿತ್ತು, ಎಲ್ಲರೂ ಹೇಳಿದರು ಅದನ್ನೇ. ಏನಂದರೆ ಅದು ಎಕ್ಸ್ಪ್ರೆಷನ್ನು ನ್ಯಾಚುರಲಿ. ಸಂಗೀತ ಕಲಿತಾ ಇದ್ರೆ? ಹೌದು ಸರ್. ಒಳ್ಳೆಯದಮ್ಮ, ಚೆನ್ನಾಗಿ ಸ್ವರ ಪ್ರಾಕ್ಟೀಸ್ ಮಾಡಿ, ಸ್ವರ ಜ್ಞಾನ ಚೆನ್ನಾಗಿ ಬರಲಿ. ಒಳ್ಳೆ ಧ್ವನಿ ಇದೆ ನಿಮಗೆ, ಒಳ್ಳೆ ಫ್ಯೂಚರು ಇದೆ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಹೇಗಾಯಿತು ಪಲ್ಲವಿ ಅವರೇ? ಸಂಗೀತ ದಿಗ್ಗಜರು ನಿಮಗೆ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ನೀಡಿದ್ದಾರೆ, ಹೇಗೆ ಅನಿಸ್ತು? ಖುಷಿ ಆಯಿತು. ಎಲ್ಲ ಮಿಸ್ಟೇಕನ್ನೆಲ್ಲ ನೆಕ್ಸ್ಟ್ ರೌಂಡಿಗೆ ಸರಿ ಮಾಡ್ಕೊಂಡ್ಬರ್ಬೇಕು. ನಿಮ್ಮ ಮನೆಯಲ್ಲಿ? ಸುರತ್ಕಲ್. ಹಾಂ, ಕೈತಲೆ. ಹಾಂ. ಓಕೆ, ಆಲ್ ದಿ ಬೆಸ್ಟ್ ಪಲ್ಲವಿ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಪಲ್ಲವಿ ಅವರು ಚರಣದಿಂದ ಹಿಡಿದು ಎಲ್ಲವನ್ನ ಚೆನ್ನಾಗಿ ಹಾಡಿದ್ದಾರೆ. ಜಡ್ಜಸ್ಗಳಿಂದ ಒಳ್ಳೆ ಕಮೆಂಟನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯಿಲ್ಡ್ ರೈಸ್, ಸಹ ಪ್ರಾಯೋಜಕರು